ಎಲ್ಲರಿಗೂ ನಮಸ್ಕಾರ. ಮನಕ್ಕೊಂದು ವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ವರಮಾಲ, ಬಸವಣ್ಣನವರ ವಚನ. ವ್ಯಾಧನೊಂದು ಮಲವ ತಂದರೆ ಸಲುವ ಹಾಗಕ್ಕೆ ಬಿಲಿವರಯ್ಯ, ನೆಲನಾಳಿದನ ಹೆಣವೆಂದರೆ ಒಂದಡಕಿಗೆ ಕೊಂಬುವರಿಲ್ಲ ನೋಡಯ್ಯ. ಮಲದಿಂದ ತರಕಷ್ಟ ನರನ ಬಾಡುವೆ ಸಲೆ ನಮ್ಮೋ ನಮ್ಮ ಕೂಡಲ ಸಂಗಮ ದೇವನ. ಈ ವಚನದ ವಿಶ್ಲೇಷಣೆಯನ್ನು ಮಾಡಲಿದ್ದಾರೆ ನಮ್ಮ ಗುರುಗಳಾದ ಸಿದ್ದವನಹಳ್ಳಿ ವೀರೇಶ್ ಕುಮಾರ್ ಅವರು. ಇದು ಬಹಳ ಪ್ರಮುಖವಾದ ವಚನ. ಬಸವಣ್ಣ ಬಂದಿರೋದು ಎರಡು ವಿಚಾರಗಳ ಬಗ್ಗೆ ಅವರು ಪ್ರಸ್ತಾಪ ಮಾಡ್ತಾರೆ. ಒಂದು ಪ್ರಾಣಿ ಮತ್ತು ಮನುಷ್ಯನಿಗಿರುವ ವ್ಯತ್ಯಾಸ ಏನು ಅನ್ನೋದನ್ನ ಇಲ್ಲಿ ಪರಿಪಾಲಿಸುವಂತಹ ವಚನ ಇದಾಗಿದೆ. ಇದರ ಪ್ರತಿಯೊಂದು ಸಾಲುಗಳನ್ನ ನಾವು ನೋಡ್ತಾ ಹೋದ್ರೆ ಆ ವಚನದ ಒಳಗಿರುವ ಮಹತ್ವವನ್ನ ಅರಿಲಿಕ್ಕೆ ನಮಗೆ ಸಾಧ್ಯತೆ ಆಗುತ್ತೆ. ಇಲ್ಲಿ ವ್ಯಾಧನೊಂದು ಮೊಲವ ತಂದರೆ ಸಲುವ ಹಾಗಕ್ಕೆ ಬಿಲಿವರಯ್ಯ ಅನ್ನುವಂತ ಸಾಲನ್ನ ನಾವು ನೋಡೋದಾದ್ರೆ ಇಲ್ಲಿ ನಮ್ಗೆ ಬಹಳ ಗೊತ್ತಿಲ್ಲದೆ ಇರತಕ್ಕಂಥ ಪದಗಳ ಅರ್ಥವನ್ನ ಪರಿಪಾಲಿಸುತ್ತ ಈ ಸಾಲಿನ ಅರ್ಥವನ್ನ ನಾವು ಹೇಳೋಣ. ವ್ಯಾಧ ಅನ್ನೋದು ಒಬ್ಬ ಬೇಟೆಗಾರ. ವ್ಯಾಧ ಬೇಟೆಯಾಡಿ ಒಂದು ಮಲವನ್ನ ತಂದಾಗ ಸಲುವ ಹಾಗಕ್ಕೆ ಅಂದ್ರೆ ಹಾಗ ಅಂದ್ರೆ ಒಂದ ಅರ್ಥದಲ್ಲಿ ನಾಲ್ಕನೇ ಒಂದು ಭಾಗ ಅಂತ. ಇಲ್ಲಿ ಇವತ್ತಿನ ಪರಿಭಾಷೆ ಒಳಗಡೆ ಇವತ್ತಿನ ಅರ್ಥದೊಳಗಡೆ ಸ್ವಲ್ಪ ಹಣಕ್ಕೆ ಅಂತ ನಾವು ಯೋಚನೆ ಮಾಡ್ಬೋದು. ಸ್ವಲ್ಪ ಹಣವನ್ನ ಕೊಟ್ಟ ಅದು ಬಿಲಿವರಯ್ಯ ತಗೋತಾರೆ. ವ್ಯಾಧ ಬೇಟೆಯಾಡಿ ಮಲವನ್ನ ತಂದರೂ ಕೂಡ ಸ್ವಲ್ಪ ಹಣವನ್ನ ಕೊಟ್ಟು ಕೊಂಡ್ಕೊಳ್ತಾರೆ. ನೆಲನಾಳ್ದನ ಹೆಣವೆಂದರೆ ನೆಲವನ್ನ ಆಳ್ತಕ್ಕಂತ ಒಬ್ಬ ರಾಜ, ಇವತ್ತು ಈ ದೇಶವನ್ನ ಆಳಿರ್ತಕ್ಕಂಥವ್ರು ಇಡೀ ಪ್ರಪಂಚವನ್ನ ಆಳಿರ್ತಕ್ಕಂಥವ್ರು ಎಲ್ಲರೂ ಇದ್ದಾರೆ. ಅಶೋಕ ಮಹಾಚಕ್ರವರ್ತಿ ಇದ್ದಾನೆ, ಒಂದ್ ಕಡೆ ಇಡೀ ಜಗತ್ತನ್ನೇ ಗೆಲ್ಲಬೇಕು ಅಂತ ಅಲೆಕ್ಸಾಂಡರ್ ಮಹಾಶಯ ಇದ್ದಾನೆ. ಇವರೆಲ್ಲರ ಹೆಣವಾದರೂ ಕೂಡ ಇಡೀ ದೇಶವನ್ನೇ ಆಳಿದ ಎಲ್ಲರ ಹೆಣವಾದರೂ ಕೂಡ ಒಂದಡಕಿಗೆ ಕೊಂಬುವರಿಲ್ಲ ನೋಡಯ್ಯ. ಒಂದಡಿಕೆ ಇಲ್ಲಿ ಒಂದು ರೂಪಕ ಕೊಟ್ಟಿದ್ದಾರೆ ಅಷ್ಟೇ. ಒಂದಡಿಕೆ ಅಂದ್ರೆ ಒಂದಡಿಕೆ ಅಲ್ಲ ಅರ್ಥ. ಅದರೊಳಗಿನ ಅರ್ಥ ಏನು ಅಂದ್ರೆ ಒಂದಡಿಕೆ ಅಂದ್ರೆ ಸ್ವಲ್ಪವೂ ಕೂಡ ಇವತ್ತಿನ ಅರ್ಥದಲ್ಲಿ ಹೇಳೋದಾದ್ರೆ ಒಂದ್ ನಯಾ ಪೈಸೆ ಕೊಟ್ಟು ಕೂಡ ಕೊಂಬುವರಿಂದ ನೋಡಯ್ಯ. ಕೊಂಬುವರು ಅಂದ್ರೆ ಕೊಂಡ್ಕೊಳ್ಳಲ್ಲ. ಈ ಭೂಮಿಯ ಒಡೆಯ ರಾಜನಾಗಿರ್ತಕ್ಕಂಥವ್ರು ಇಂಥವರ ಹೆಣವನ್ನ ಒಂದ್ ಅಡಿಕೆಗೂ ಕೂಡ ಒಂದ್ ನಯಾ ಪೈಸಕ್ಕೂ ಕೂಡ ಕೊಂಡ್ಕೊಳ್ಳಲ್ಲ. ಹಾಗಾದ್ರೆ ಯಾರು ಶ್ರೇಷ್ಠ ಅಂತ ಬಸವಣ್ಣ ಹೇಳ್ತಾನೆ. ಮೊಲ ಶ್ರೇಷ್ಠನೋ ಅಥವಾ ನಮಗೆ ಹೆಣ ಶ್ರೇಷ್ಠನೋ ಅಥವಾ ನೆಲನಾಳ್ತಾರ ಹೆಣ ಶ್ರೇಷ್ಠನೋ ಅಂದ್ರೆ ಇಲ್ಲಿ ಮತ್ತೆ ವಾಪಸ್ ಮೊಲನೇ ಶ್ರೇಷ್ಠ ಅಂತ ಹೇಳುತ್ತೆ. ಇನ್ನ ಮೂರನೇ ಸಾಲಿನ ಒಳಗಡೆ ಮೊಲ ನಿಂದ ಕರಕಷ್ಟ ನರನ ಬಾಳುವೆ. ಹಾಗಾದ್ರೆ ಮೊದಲನೇ ಸಾಲು ಎರಡನೇ ಸಾಲ ನೋಡಿದಾಗ ಹೆಣವನ್ನ ನೆಲನ ಆಳ್ತಕ್ಕಂತ ಅರಸನ ಹೆಣವನ್ನ ಒಂದ್ ಅಡಿಗೆಗೆ ಕುಂಬುವರಿಲ್ಲ ಅಂದ್ರೆ ಮೊಲಕ್ಕಿಂತಲೂ ಕೂಡ ಕರಕಷ್ಟ ಅಂದ್ರೆ ಬಹಳ ಕಷ್ಟ. ಯಾರು ನರನ ಬಾಳುವೆ, ನರ ಅಂದ್ರೆ ಮನುಷ್ಯ, ಮನುಷ್ಯನ ಜೀವನ ಅದಕ್ಕಿಂತ ಕಷ್ಟ. ಸಲೆ ನಂಬೋ, ಹಾಗಾಗಿ ಮೊಲಕ್ಕಿಂತ ಕರಕಷ್ಟವಾಗಿರ್ತಕ್ಕಂಥ ಜೀವನ ಆಗಿರೋದ್ರಿಂದ ನೀನೇನ್ ಮಾಡ್ಬೇಕು, ಸತ್ತಾಗ ನಿನಗೆ ಮನುಷ್ಯನಿಗೆ ಬೆಲೆ ಇಲ್ಲ. ಪ್ರಾಣಿಗಿಂತ ಮನುಷ್ಯ ಬುದ್ಧಿಶಕ್ತಿಯಲ್ಲಿ ಶ್ರೇಷ್ಠ, ಆದ್ರೆ ಸತ್ತಾಗ ಅವನಿಗೆ ಯಾವುದೇ ಬೆಲೆಗಳಿಲ್ಲ. ಇದ್ದಾಗ ಒಳ್ಳೆ ಕೆಲಸ ಮಾಡು ಅನ್ನುವಂತ ಒಳ ಅರ್ಥವನ್ನ ಬಸವಣ್ಣ ಈ ಪ್ರತಿಪಾದನೆ ಮಾಡ್ತಾ ಇದ್ದಾನೆ. ಅದನ್ನ ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಇದೆಲ್ಲ ದಿನೋದ್ರಿಂದ ಸಲೆ ಅಂದ್ರೆ ಸಂಪೂರ್ಣವಾಗಿ ನಂಬೋ ನಮ್ಮ ಕೂಡಲ ಸಂಗಮ ದೇವನ. ಸಂಪೂರ್ಣವಾಗಿ ನಮ್ಮ ಕೂಡಲ ಸಂಗಮ ದೇವನನ್ನು ನಂಬು. ಯಾಕೆ ಅಂದ್ರೆ ಅವನನ್ನ ನಂಬಿದ್ರೆ ಕೂಡಲ ಸಂಗಮ ದೇವ ಅನ್ನೋದು ಕೂಡಲ ಸಂಗಮ ದೇವ ಮಾತ್ರ ಅಲ್ಲ, ಅದೊಂದು ಪ್ರಜ್ಞೆ. ಅಲ್ಲಿ ಪರಮಾತ್ಮ ಅನ್ನೋ ಅರ್ಥ ಅಲ್ಲ. ನಮಗೊಂದು ಪ್ರಜ್ಞೆ ಇದ್ರೆ ಇರುವಾಗ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತೀವಿ. ಆಗ ಇಡೀ ಇವತ್ತಿನ ಜಗತ್ತಿನೊಳಗಡೆ ಕೆಲವಾರು ಜನ ಮಹಾತ್ಮರ ಹೆಸರನ್ನ ಹೇಳ್ತೀವಿ, ಅವ್ರ ಶತ್ರು ಕೂಡ ಬೆಲೆ ಇದೆ ಅವರಿಗೆ. ಇಡೀ ದೇಶದೊಳಗಡೆ ಇವತ್ತಿನ ನ್ಯಾಯಮಾನದೊಳಗಡೆ 133 ಕೋಟಿ ಜನಸಂಖ್ಯೆ ಇದ್ರೂ ಕೂಡ ಹೆಸರೇಳ್ತಕ್ಕಂಥ ಬೆರಳಡಿಕೆ ಎಷ್ಟು ಅಂತ ಮಹಾತ್ಮರು ಶತ್ರು ಕೂಡ ಬೆಲೆ ಇದ್ದಾರೆ. ಯಾಕೆ ಅಂದ್ರೆ ಇದ್ದಾಗ ಪ್ರಜ್ಞೆಯಿಂದ ಬದುಕಿದ್ದಾರೆ. ಅದೇ ಪ್ರಜ್ಞೆ ನಮ್ಮ ಕೂಡಲ ಸಂಗಮ ದೇವ ಅಂದ್ರೆ ಸಂಪೂರ್ಣವಾಗಿ ಪ್ರಜ್ಞೆಯನ್ನು ನಂಬಿದ್ದಾರೆ. ಹಾಗೆ ನಂಬೋದ್ರಿಂದ ಮನುಷ್ಯನ ಜೀವನ ಪಾವನ ಆಗುತ್ತೆ ಎನ್ನುವಂತಹ ವಿಚಾರವನ್ನು ಪ್ರತಿಪಾದಿಸ್ತಾ ಒಂದು ಕಡೆ ಪ್ರಾಣಿ ಮತ್ತು ಮನುಷ್ಯನ ನಡುವೆ ಹೋಲಿಕೆ ಕೊಡುತ್ತಾ ಈ ವಚನದ ಅರ್ಥದೊಳಗಡೆ ಮನುಷ್ಯ ಸಾರ್ಥಕ ಬದುಕನ್ನ ಸಾಧಿಸಬೇಕು ಅನ್ನುವಂಥ ವಿಚಾರವನ್ನ ಇಲ್ಲಿ ಬಸವಣ್ಣವರು ಹೇಳ್ತಾ ಇದ್ದಾರೆ. ಹೇಳಿದ್ದಕ್ಕೆ ಧನ್ಯವಾದ.